ನೆನಪಿಡಿ ಅಕ್ಷಯ ತೃತೀಯದಂದು ಹೀಗೆ ಮಾಡಬೇಡಿ ಅಕ್ಷಯ ತೃತೀಯ ಈ ವರ್ಷದ ಮೇ ಹತ್ತರಂದು ಬರುತ್ತದೆ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಹದಿನಾಲ್ಕನೇ ದಿನದಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಈ ದಿನ ಜನರು ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿಸುವುದರಿಂದ ತಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬುತ್ತಾರೆ ಧರ್ಮಶಾಸ್ತ್ರಗಳು ಸೂಚಿಸಿರುವ ಅಕ್ಷಯ ತೃತೀಯ ಮಾರ್ಗವನ್ನು ಅನುಸರಿಸಿದರೆ ನಾವು ಕನಸು ಕಾಣುವ ಅನೇಕ ಆಸೆಗಳನ್ನು ಸಾಧಿಸಬಹುದು ಹಾಗಾದರೆ ಅಕ್ಷಯ ತೃತೀಯದಂದು ನಾವು ಏನು ಮಾಡಬೇಕು ಮತ್ತು ಭಗವಂತನನ್ನು ಹೇಗೆ ಪೂಜಿಸಬೇಕು ಏನು ಮಾಡಬಾರದು ಎನ್ನುವುದರ ಬಗ್ಗೆ ತಿಳಿಯೋಣ ಅಕ್ಷಯ ತೃತೀಯಾದಂದು ಭಗವಂತನನ್ನು ಹೇಗೆ ಪೂಜಿಸಬೇಕು ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಶುಭ ಮುಹೂರ್ತಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಈ ದಿನ ವಿವಾಹವಾಗುವುದು ಅಥವಾ ಇತರ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದು ಅನೇಕ ಪಟ್ಟು ಫಲಿತಾಂಶಗಳನ್ನು ನೀಡುತ್ತದೆ ಇದಲ್ಲದೆ ಈ ದಿನ ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಚಿನ್ನ ಮತ್ತು ಬೆಳ್ಳಿ ಇತರ ವಸ್ತುಗಳನ್ನು ಖರೀದಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ಲಕ್ಷ್ಮೀದೇವಿಯ ಜೊತೆಗೆ ಗಣಪತಿ ಮತ್ತು ಕುಬೇರನನ್ನು ಪೂಜಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಅಕ್ಷಯ ತೃತೀಯದಂದು ಏನು ಮಾಡಬಾರದು ಆದರೆ ಇಂದು ನಾವು ಅನೇಕ ಬಾರಿ ಈ ತಪ್ಪುಗಳು ತಿಳಿಯದೆ ಮಾಡಲ್ಪಡುತ್ತವೆ ಅಕ್ಷಯ ತೃತೀಯದಂದು ಪ್ಲಾಸ್ಟಿಕ್ ಅಲ್ಯೂಮಿನಿಯಂ ಕಬ್ಬಿಣ ಇತ್ಯಾದಿಗಳನ್ನು ಖರೀದಿಸುವುದನ್ನು ತಪ್ಪಿಸಿ ಈ ದಿನದಂದು ಇವುಗಳನ್ನು ಖರೀದಿಸುವುದು ರಾಹು ಮತ್ತು ಶನಿಗೆ ಹೊರೆಯಾಗುತ್ತದೆ ಎಂದು ನಂಬಲಾಗಿದೆ ಇದರೊಂದಿಗೆ ದುಃಖ ಬಡತನ ಜೀವನದಲ್ಲಿ ಕೂಡಿರುತ್ತದೆ ಅಲ್ಲದೆ ಅಕ್ಷಯ ತೃತೀಯದಂದು ಲಕ್ಷ್ಮೀದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆಯಿದೆ ಹಾಗಾಗಿ ಮನೆ ಮತ್ತು ಪೂಜಾ ಮಂದಿರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಉಳಿಯುತ್ತದೆ ಶಾಸ್ತ್ರಗಳ ಪ್ರಕಾರ ತೃತೀಯದಂದು ಹಣವನ್ನು ಸಾಲವಾಗಿ ನೀಡಬಾರದು ಏಕೆಂದರೆ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿಯು ಹೋಗಬಹುದು ಈ ದಿನ ದಾನ ನೀಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಅಕ್ಷಯತೃತಿಯಾದಂದು ಮಾಂಸ ಅಥವಾ ಮದ್ಯ ಸೇವಿಸಬೇಡಿ ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿಗೆ ಕೋಪ ಬರುತ್ತದೆ ಈ ದಿನ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲಾಗುವುದಿಲ್ಲ ಬದಲಿಗೆ ಸಾತ್ವಿಕ ಆಹಾರ ಸೇವಿಸಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಮನೆಯಲ್ಲಿ ಕತ್ತಲೆ ಇರಬಾರದು ಎಂದು ಹೇಳಲಾಗುತ್ತದೆ ಏಕೆಂದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಯಾವಾಗ ಬೇಕಾದರೂ ಭೇಟಿ ನೀಡಬಹುದು ಕತ್ತಲಾದರೆ ಬರುವುದಿಲ್ಲ ಎಂಬ ನಂಬಿಕೆಯಿದೆ ಅಕ್ಷಯ ತೃತೀಯದಂದು ಏನು ಮಾಡಬೇಕು ತೃತೀಯದಂದು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಮಾತ್ರ ಖರೀದಿಸಬೇಕು ಎಂದಿಲ್ಲ ನಮ್ಮ ಆರ್ಥಿಕತೆಗೆ ಅನುಗುಣವಾಗಿ ಹುಣಸೆಹಣ್ಣು ಬೆಲ್ಲ ಮತ್ತು ಉಪ್ಪನ್ನು ಸಹ ಖರೀದಿಸಬಹುದು ಈ ದಿನ ವಸ್ತ್ರ ಛತ್ರಿ ಮಜ್ಜಿಗೆ ಇತ್ಯಾದಿಗಳನ್ನು ದಾನ ಮಾಡಿ ಎಂದು ಭವಿಷ್ಯ ಪುರಾಣ ಹೇಳುತ್ತದೆ ಇದರಿಂದ ಅಪಾರ ಸಂಪತ್ತನ್ನು ಪಡೆಯಬಹುದು ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ಮದುವೆಯಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಅನ್ನ ಗೋಧಿ ಮೊದಲಾದ ಆಹಾರ ಧಾನ್ಯಗಳನ್ನು ದಾನ ಮಾಡಿದರೆ ಅಪಘಾತಗಳು ಅಕಾಲಿಕ ಮರಣ ಇತ್ಯಾದಿಗಳು ಸಂಭವಿಸುವುದಿಲ್ಲ ಅಕ್ಷಯ ತೃತೀಯ ದಿನದಂದು ದಾನವನ್ನು ಅರ್ಪಿಸುವುದರಿಂದ ಭಗವಂತನಿಗೆ ನೀಡಿದ ದಾನದ ಫಲ ಸಿಗುತ್ತದೆ ಕುಟುಂಬದಲ್ಲಿನ ಬಡತನ ದೂರವಾಗುತ್ತದೆ ಜಾನುವಾರುಗಳಿಗೆ ಮೇವು ನೀಡಿದರೆ ಬದುಕು ಸುಭಿಕ್ಷವಾಗಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು